ಅವರು ತುಂಬಾ ಪ್ರೊಫೆಷನಲ್ ಕಳ್ಳರು ಅನ್ಸತ್ತೆ. ಎಂಟದೆ ಬಂಟರ ಟೀಮ್ ಅನ್ನೋದ್ರಲ್ಲೂ ಡೌಟೇ ಇಲ್ಲ. ಯಾಕಂದ್ರೆ ಈ ಕಳ್ಳರು ನುಗ್ಗಿದ್ದು ಜನಸಾಮಾನ್ಯನ ಮನೆಗಲ್ಲ, ಜನಪ್ರತಿನಿಧಿಯ ಮನೆಗೆ. ಕತ್ತಲು ಆವರಿಸುವ ಮುನ್ನವೇ ಕರಾಮತ್ತು ತೋರಿದ್ದಾರೆ. ಆ ಕರಾಮತ್ತು ಏನು, ಆ ಜನಪ್ರತಿನಿಧಿ ಯಾರು, ನೋಡೋಣ. ಇಲ್ಲಿ ರಾಜಾರೋಷವಾಗಿ ಬೃಹತ್ ಬಂಗಲೆಯ ಮೇನ್ ಡೋರ್ ಒಡೆದೆ ನುಗ್ಗಿರುವ ಖದೀಮರ ಧೈರ್ಯ ಎಂಥವರನ್ನು ಬೆಚ್ಚಿ ಬೆಳೆಸುತ್ತೆ. ಅದರಲ್ಲೂ ಎಕ್ಸ್ ಎಂಎಲ್ಎ ಮನೆಯಲ್ಲಿ ಕತ್ತಲಾವರಿಸುವ ಮುನ್ನವೇ ಕರಾಮತ್ತು ತೋರಿದ್ದಾರೆ. ಇದು ಜೆಡಿಎಸ್ ಮಾಜಿ ಶಾಸಕ ವೆಂಕಟಶಿವಾರೆಡ್ಡಿ ನಿವಾಸ. ಕೆಲಸದ ನಿಮಿತ್ತ ಮನೆಯವರೆಲ್ಲ ಸ್ವಗ್ರಾಮಕ್ಕೆ ತೆರಳಿದಾಗ ಸದಾಶಿವನಗರದ ಇವರ ನಿವಾಸಕ್ಕೆ ಖದೀಮರ ಟೀಮ್ ನುಗ್ಗಿದೆ. ಸಂಜೆ 5-6 ಗಂಟೆ ಆಸ್ಪಾಸ್ನಲ್ಲಿ ಮೇನ್ ಡೋರ್ ಒಡೆದು 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನು ಹೊತ್ತೊಯ್ದಿದ್ದಾರೆ. ಸೊ ಶನಿವಾರ ಬೆಳಗ್ಗೆ 11 ಗಂಟೆಗೆ ನಾವು ಹೋದ್ವಿ ಊರಿಗೆ. ಸಾಯಂಕಾಲ ಇದು ಇನ್ಸಿಡೆಂಟ್ ಆಗಿರೋದು. ಬಿಟ್ವೀನ್ 5:30 and 6:45 ಬ್ರೇಕ್ ಓಪನ್ ಮಾಡೋದಕ್ಕೆ ಮೇನ್ ಡೋರು ದೇವ್ ಟೇಕನ್ 45 minutes. ಅಲ್ಲಿ ಒಂದು ಲಾಕರ್ ಇತ್ತು ನಮ್ಮ ಮಿಸ್ಸಸ್, ಅದಕ್ಕೆ ಕೀ ಟ್ರೈ ಮಾಡಿದ್ದಾರೆ, ಅದು ಕೀ ಸಿಕ್ಕಿಲ್ಲ. ನೇರವಾಗಿ ಅದನ್ನೇ ಎತ್ಕೊಂಡು ಆಚೆ ಹೋಗ್ತಾ ಇರುವುದು. ಇದು ಮೂವರಿದ್ದ ಟೀಮ್. CCTVಯಲ್ಲಿ ಕಳ್ಳರ ಮುಖಗಳು ಸ್ಪಷ್ಟವಾಗಿದ್ದಾವೆ. ವೆಂಕಟರೆಡ್ಡಿ ಅವರ ಮನೆಯಲ್ಲಿ 3-4 ಕೋಣೆಗಳಿವೆ. ಖದೀಮರು ನಿರ್ದಿಷ್ಟ ಕೊಠಡಿಗಳಿಗೆ ಮಾತ್ರ ನುಗ್ಗಿದ್ದೋಚಿದ್ದಾರೆ. ಇಟ್ ಮೀನ್ಸ್ ಇದು ಪರಿಚಿತರದ್ದೇ ಕೈವಾಡ ಎನ್ನುವ ಶಂಕೆ ಬಲವಾಗಿದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನೆ ಕಳ್ಳತನ ನಡೆದಿದೆ ಅಂತ ಮಾಹಿತಿ ಬಂದಿತ್ತು. ಕೂಡಲೇ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿದಾಗ, ಸೊ ಅಲ್ಲಿ ಏನು ಕಳ್ಳತನ ಆಗಿದೆ, ಏನೇನು ಘಟನೆ ಆಗಿದೆ ಅಂತ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗಿ ಆ ಘಟನೆ ಏನೇನು ನಡೆದಿದೆ ಅದೆಲ್ಲ ಆ ಮನೆಯಲ್ಲಿದ್ದಂಥ ಒಂದು CCTV ಕ್ಯಾಮ್ರಾಗಳಲ್ಲಿ ಅದೆಲ್ಲ ದೃಶ್ಯಾವಳಿ ಬಂದಿದೆ. ಸದಾಶಿವನಗರ ಪೋಸ್ಟ್ ಆಫೀಸ್ ಹಿಂದೆಯೇ ಈ ಮನೆ ಇರೋದು. ಇಂಥ ಜನನಿಬಿಡ ಪ್ರದೇಶದಲ್ಲೇ ರಾಜಾರೋಷವಾಗಿ ಜನಪ್ರತಿನಿಧಿಯ ಮನೆಗೆ ಕನ್ನ ಹಾಕಿದ್ದಾರೆ ಅಂದರೆ ಜನಸಾಮಾನ್ಯರ ಪಾಡೇನು ಅನ್ನೋದು ಎದುರಾಗಿರೋ ಪ್ರಶ್ನೆ. ಕ್ಯಾಮರಾಮನ್ ಮುನಿಯ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.